ನಮಸ್ಕಾರ. ನಿನ್ನೆ ನಮ್ಮ ಕಡೆಯಲ್ಲಿ ನಾಗರಾಜಣ್ಣ ಅವರು ನಮ್ಮ ಎಂ ಪಿ ಬಗ್ಗೆ ಅಗೌರವದಿಂದ ಮಾತಾಡಿದ್ದಾರೆ, ಬಚ್ಚುಮನ್ ಸ್ವಾಮಿ ಅದು ಇದು ಅಂತ ಮಾತಾಡಿದ್ದಾರೆ. ಆ ಸಂಪ್ರದಾಯ ಯಾರು ತಗೊಂಡ್ಬಂದಿದ್ದು? ಭಾರತೀಯ ಜನತಾ ಪಕ್ಷದವರು ಯಾರು ಯಾವುದೇ ರೀತಿಯಾದಂತ ಮುಚ್ಚು ಉಪಯೋಗ ಮಾಡಿಲ್ಲ. ಬಟ್ ನಿಮ್ಮ ಕಾರ್ಯಕರ್ತರು ನೀವು ಕುಡಿದಾಗಲೇ ಅದನ್ನ ನಡೆದಿರೋದು, ನಿಮ್ಮ ಕಾರ್ಯಕರ್ತನ ಮೇಲೆ ನಿಮ್ಮ ನಗರಸಭಾ ಸದಸ್ಯನ ಮೇಲೆ ಅಲ್ಲೇ ಮಾಡಿರೋದು ನೀವೇ, ನಾವೇನ್ ಮಾಡಿಲ್ಲ. ನಾವು ಯಾವುದೇ ರೀತಿಯಾದಂತ ಒಂದು ಅಹೇತರ ಘಟನೆಗೂ ನಾವು ಆಸ್ಪದ ಕೊಡಲ್ಲ. ನಮ್ಮ ಎಂ ಪಿ ಅವ್ರ ಬಗ್ಗೆ ನೀವೆಲ್ಲಾದರೂ ಎನ್ಕ್ವೈರಿ ಮಾಡ್ಕೊಳ್ಳಿ. ಎಂಟೈರ್ ಜಿಲ್ಲೆನಲ್ಲಿ ಎಲ್ಲಾದರೂ ಒಬ್ಬನ ಮೇಲೆ ಒಂದು ಕೈ ಮಾಡಿದಾನೆ, ಒಂದು ಅಲಿಗೇಷನ್ ಇದೆ ಅಂದ್ರೆ ನೀವೇನ್ ಏನ್ ಹೇಳಿದ್ದೆಲ್ಲ ನಿಜ, ನಾವು ಒಪ್ಕೊಂತೀವಿ. ಬಟ್ ಆದ್ರೆ ನಿಮ್ ಸಂಸ್ಕೃತಿ ಇನ್ನ ಪಕ್ಕದವ್ರ ಮೇಲೆ ಉಜ್ಜೋದು ಅದು ತುಂಬಾ ಅಗೌರವವಾದಂತ ಕೆಲಸ ಅಂತ ಹೇಳ್ತೀನಿ. ಮತ್ತೆ ಸ್ವಲ್ಪ ಮಾತಿನ ಮೇಲೆ ನಿಮ್ಗೆ ಹಿಡ್ತಾ ಇರಬೇಕು. ಏನ್ ಮಾತಾಡ್ತಾ ಇದೀವಿ, ಒಂದ್ ಒಬ್ಬ ಸಂಸದರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದನ್ನ ಕಲ್ತ್ಕೋಬೇಕು. ಈಗ ಅವ್ರ ಸಮೃದ್ಧಿ ಮಂಜು ಅವ್ರು ಮಾತಾಡ್ತಾರೆ, ನಾನು ಈ ಉಳ್ಬಾಗಲ್ನಲ್ಲಿ ಸರ್ ಸೋತ್ರೆ ನನ್ನ ಏನಾನ ಟೋಲ್ ಗೇಟ್ ದಾಟ್ಕೊಂಡು ಹೋಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದ ಮುಖಾಂತರ. ಈ ಮುಳುಬಾಗಲ ಜೊತೆ ಯಾರು ನಿಮ್ಮನ್ನ ದುಡ್ಡು ಖರ್ಚು ಮಾಡಿ ಅಂತ ಹೇಳಿಲ್ಲ, ಯಾರಿಗೂ ಸ್ವಂತಕ್ಕೆ ಏನು ಕೊಡಿ ಅಂತ ಹೇಳಿಲ್ಲ. ನೀವ್ಯಾವ ನಿಮ್ ಶ್ರೀನಿವಾಸಪುರ ಬಿಟ್ಟು ಇಲ್ಲಿ ಬಂದು ಮಾಡಿದ್ದು ಮಾಡಿರೋದು ನಿಮ್ಮ ನೀವು. ನಾವ್ಯಾರು ನಮ್ಮ ನಮ್ಮನ್ನ ನಾವು ಯಾವ್ದನ್ನ ಕರೆದೂ ಇಲ್ಲ, ನಾವು ಅದನ್ನ ಮಾತಾಡಿದ್ದು ಇಲ್ಲ. ನೀವು ಆ ಹೇಳಿಕೆ ಕೊಟ್ರೆ ನೀವು ಹಾಗಂದ್ರೆ ಜನಗಳನ್ನ ಬ್ಲೇಮ್ ಮಾಡಕ್ಕೆ ಬಂದಿರೋದು ನೀವು. ಬಟ್ ಏನು ಅಂದ್ರೆ ನಿಮ್ಮ ಹತ್ರ ಯಾರನ್ನ ದುಡ್ಡು ಖರ್ಚು ಮಾಡಿ ಇನ್ನೊಂದು ಮಾಡಿ ನಮ್ಮ ಮುಳಬಾಗಲ ತಾಲೂಕಿನ ಜನತೆ ಯಾರು ಏನು ಮಾತಾಡೋ ಇಲ್ಲ. ನಿಮ್ ಪಾಡಿಗೆ ನೀವು ನಿಮ್ ಕುಜಲಿಗೆ ಏನೋ ಮಾಡ್ಕೊಂಡಿದ್ದೀರಾ, ಅಲ್ಲಿಂದ ಶ್ರೀನಿವಾಸಪುರದಿಂದ ಬಂದು ಏನೋ ಮಾಡ್ಕೊಂಡಿದ್ದೀರಾ ಬಿಟ್ರೆ ನಮ್ಮ ಮುಳಬಾಗಲ್ನಲ್ಲಿ ಯಾರ್ದು ನಾವು ಜನರು ನಿಮ್ಮ ದುಡ್ಡನ್ನು ತಿನ್ನೋದಕ್ಕಾಗ್ಲಿ ನಿಮ್ಮನ್ನ ಸಾಯಿಸೋದಕ್ಕಾಗ್ಲಿ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಅದೇ ರೀತಿ ಒಂದು ವೇದಿಕೆ ಮೇಲೆ ಮಾತಾಡುವಾಗ ಒಂದು ಗೌರವದಿಂದ ನೀವು ಒಂದು ಎಂ ಎಲ್ ಎ ಆಸ್ಪಿರೆಂಟ್ ಅಂತ ಅನ್ಸ್ಕೊಂಡಿದ್ದೀರಾ ಜೆ ಡಿ ಎಸ್ ಅಲ್ಲಿ, ನೀವು ಮಾತಾಡುವಾಗ ಸ್ವಲ್ಪ ನಾಲ್ಗೆನು ಹತೋಟಿನಲ್ಲಿ ಇಡಬೇಕು. ಮತ್ತೆ ನಮ್ಮ ನಾಯಕರ ಬಗ್ಗೆ ಮಾತಾಡುವಾಗ ಒಂಚೂರು ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ನೀವು ಹೇಳ್ತೀರಾ ಕುಮಾರಸ್ವಾಮಿ ಅವರು ಕಣ್ಣೀರಿಟ್ಕೊಂಡು ಅದಕ್ಕೆ ವಿಕ್ಸಿಟ್ಕೊಂಡು ಅದನ್ನ ನಮ್ಮ ಸಂಸದರು ಮಾತ್ರ ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಹೇಳಲಿಲ್ಲ. ಅದನ್ನ ಸುಮ್ಮನೆ ನೀವು ಏನೋ ರಾಜಕೀಯ ಪ್ರಲೋಭಕ್ಕೋಸ್ಕರ ನೀವು ಅದನ್ನ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸಹ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನೀವು ನಿಮ್ಮ ಸರ್ಕಾರ ಇದ್ದಾಗ ಏನೇನ್ ಮಾಡಿದಿರಂತ ಜನರಿಗೆ ಎಲ್ರಿಗೂ ಗೊತ್ತು. ನಮ್ಮ ಸರ್ಕಾರ ಇರುವಾಗ ನಮ್ಮ ಮೋದಿ ಸರ್ಕಾರ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಸರ್ಕಾರ ಆಗಿರ್ಬೋದು, ನಮ್ಮ ಯಡಿಯೂರಪ್ಪನವರ ಸರ್ಕಾರ ಆಗಿರ್ಬೋದು, ಎಷ್ಟೆಷ್ಟು ನಾವು ರೈತರ ಪರವಾಗಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇಡೀ ದೇಶದ ಜನಕ್ಕೂ ಗೊತ್ತು, ಈ ರಾಜ್ಯದಲ್ಲಿರೋ ರೈತರಿಗೂ ಗೊತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅದೇ ರೀತಿ ಇನ್ನೊಂದು ಮುಂದ್ಗಡೆ ಏನಾದರೂ ಇದೇ ರೀತಿ ನಮ್ಮ ಸಂಸದರ ಬಗ್ಗೆ ಆಗಲಿ, ನಮ್ಮ ನಾಯಕರ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ, ಯಾವುದಾದ್ರೂ ಇದು ನಮ್ಮ ಪಾರ್ಟಿ ಬಗ್ಗೆ ಆಗಲಿ ಮಾತಾಡುವಾಗ ಒಂಚೂರು ಈ ಬಾಯಿ ಬಿಗಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ನಾವೂ ಸಹ ಒಂದು ಹೋರಾಟವನ್ನು ಸಹ ನಿಮ್ಮ ಇದಕ್ಕೆ ಮಾಡ್ತೀವಿ, ಮುಂದೆ ಈ ಥರ ಏನಾದರೂ ಅವಹೇಳನವಾಗಿ ಮಾತಾಡಿದ್ರೆ ಅಂತೂ ನಾವಂತೂ ಸುಮ್ಮನೆ ಇರೋದಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಸಹ ಬಾಯಿ ಸ್ವಲ್ಪ ಬಿಗಿ ಇಟ್ಕೊಂಡು ಮಾತಾಡಿ. ಏನು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ನಾವೇನು ನಿಮ್ಮ ಥರ ನಾವೇನು ಒಬ್ಬನ್ನ ಹೊಡೆದು ಇಲ್ಲ, ಒಬ್ಬನ್ನ ಮಚ್ಚಲ್ ಹಾಕೂ ಇಲ್ಲ. ನಿಮ್ಮ ಸಂಸ್ಕೃತಿ ನೀವು ಬಿಂಬಿಸ್ಕೊತಾ ಇದ್ದೀರ ಅಷ್ಟೇ. ನಾವ್ಯಾರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲನೂ ಇಲ್ಲ, ಇದು ಇಲ್ಲ. ನಿಮ್ಮ ಸಂಸ್ಕೃತಿ ಹೆಂಗೆ ಅಂದರೆ ಈ ತಾಲೂಕಲ್ಲಿ ಇವತ್ತು ಜೆ ಡಿ ಎಸ್ ನಾನು ಅಭ್ಯರ್ಥಿನ ತಿರುಗಾಡ್ತಾ ಇದ್ದೀರಲ್ಲ, ಆ ಅಭ್ಯರ್ಥಿ ತಿರುಗಾಡಕ್ಕೆ ಬೇಸ ಕೊಟ್ಟವರೇ ನಮ್ಮ ಆಲಂಗೂರು ಶ್ರೀನಿವಾಸ ಅವರು. ಕಷ್ಟಪಟ್ಟು ಪಾರ್ಟಿ ಕಟ್ಟು ಅದನ್ನ ಬೇಸ ಕೊಟ್ಟವರೇ. ಇವಾಗ ನೀವು ಪಂಚರತ್ನ ಯಾತ್ರೆ ಮಾಡುವಾಗ ನಿಮ್ಮ ಯೋಗ್ಯತೆಗೆ ಬಂದ್ಬಿಟ್ಟು ಆಲಂಗೂರು ಶ್ರೀನಿವಾಸ ಅವರು ಪುತ್ಥಳಿಗೆ ಒಂದು ಹಾರ ಹಾಕುವ ಯೋಗ್ಯತೆ ಇಲ್ಲ ನಿಮ್ಗೆ. ನೀವು ಮತ್ತೆ ಎಲ್ಲರ ಬಗ್ಗೆನೂ ಮಾತಾಡ್ತೀರಾ? ಅದಕ್ಕೆ ಇವನ್ನೆಲ್ಲ ಗಮನ ಇಟ್ಕೋಬೇಕು. ನೀವು ಇವತ್ತು ಏನಾದರೂ ಈ ಜೆ ಡಿ ಎಸ್ ಅಂತ ತಿರುಗಾಡ್ತಾ ಇದೆ ಅಂದ್ರೆ ಆಲಂಗೂರು ಶ್ರೀನಿವಾಸ ಅವರು ಇಟ್ಟಿರೋ ಭಿಕ್ಷೆ ನಿಮ್ಗೆ. ಇವತ್ತು ಅಂತ ಆಲಂಗೂರು ಶಿವಣ್ಣ ಅವ್ರ ಆಲಂಗೂರು ಶ್ರೀನಿವಾಸ ಅವ್ರ ತಮ್ಮ ಶಿವಣ್ಣ ಅವರೇ ನೀವು ಹೊರಗಡೆ ಇಟ್ಟಿದ್ದೀರಾ ಅಂದ್ರೆ ನಿಮ್ದು ಎಷ್ಟು ಮಾತ್ರ ಸಂಸ್ಕೃತಿ ಇದೆ ನಿಮ್ಮ ಪಾರ್ಟಿಗೆ ಅಂತ ಒಂಚೂರು ಯೋಚನೆ ಮಾಡಬೇಕು. ಇದನ್ನೆಲ್ಲ ಬಿಟ್ಟು ನೀವೆಲ್ಲಾದ್ರೂ ಮಾತಾಡುವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಬಗ್ಗೆ ಮಾತಾಡಿದ್ರೂ ಇನ್ನು ಸುಮ್ಮನೆ ಇರೋ ಪ್ರಶ್ನೆನೇ ಇಲ್ಲ. ಸ್ವಲ್ಪ ಅದು ಬಾಯಿ ಬಿಗಿ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಸರ್ ಅಲ್ಲೇ ಮಾಡಿದ್ರೆ ಕಂಪ್ಲೇಂಟ್ ಕೊಡಕ್ ಕೇಳಿ, ಇಲ್ಲಾಂದ್ರೆ ಇವಾಗ ನಾನು ಇಲ್ಲೇ ಕುತ್ಕೊಂಡಿದ್ದೀನಿ. ನೀವು ಇತ್ತು ಎಬ್ನೀರ್ ನಂಬರ್ ನನ್ಗೆ ಗೊತ್ತಿರ್ಬೇಕು, ನಿಮ್ಮ ಹತ್ರ ನನಗಿಂತ ನಿಮ್ಗೆ ನಿಮ್ಮ ಸಂಪರ್ಕದಲ್ಲಿ ಚೆನ್ನಾಗಿದ್ನು. ಒಂದು ಫೋನ್ ಮಾಡಿ ಕೇಳಿ,
ಏನಪ್ಪ ಬಿಜೆಪಿ ಅವ್ರು ನಿನ್ನನ್ನು ಏನಂದ್ರು ಹಲ್ಲೆ ಮಾಡಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಅಂತ ಕೇಳಿ. ಅವ್ರು ಅವರಲ್ಲ ಸರ್ ಇವ್ರು ಹೇಳ್ತಾರಲ್ಲ, ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಅಂದ್ರೆ ಅಲ್ಲೇ ಮಾಡಿದ್ರೆ ಕೇಳಿ ತಿಳ್ಕೊಂಡ್ರೇನೆ ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಈಗ ಬಾಯಿಗೆ ಬಂದಂಗೆ ಇವ್ರು ಮಾತಾಡ್ತಾರೆ, ಅವೆಲ್ಲ ಸತ್ಯಕ್ಕೆ ದೂರದ ಮಾತು. ನಾವು ಅದನ್ನೆಲ್ಲ ನಾವು ಅಲ್ಲೇ ನಮ್ಮ ಸಂಸ್ಕೃತಿನೇ ಅದಲ್ಲ ಸರ್. ಎಕ್ಸಾಂಪಲ್ ನಮ್ಮ ನಿಮ್ಮ ಹತ್ರ ಲೈವ್ ವಿಡಿಯೋಗಳೇ ಇದೆಯಾ? ಯಾಕಂತಂದ್ರೆ ಪಾಪ ಒಬ್ಬ ದಲಿತ ಮೇಲೆ ಅಲ್ಲೇ ಮಾಡಿದ್ರೇನೆ ನೀವೇನಕ್ಕ ಒಂದು ಕ್ರಮ ತಗೊಂಡಿರಾ ಬಿಟ್ಟಿದವರು ನೀವು ಒಬ್ಬ ದಲಿತ ಕೌನ್ಸಿಲರ್ ಮೇಲೆ. ಇದೆ ಇದೆ ನಿಮ್ಮ ಸಂಸ್ಕೃತಿ ಇದೆ ಇದೆ ತೋರಿಸುತ್ತಲ್ಲ. ನಮಗೆ ಸತ್ಯಕ್ಕೆ ದೂರ ಮಾತು ಇದು. ನಮ್ಮ ರವಿಯವರು ಹೋಗಿರ್ಬೋದು ಅದಕ್ಕೆ ಅದು ಏನು ಕಾರಣಾಂತರಗಳಿಂದ ಹೋಗಿರ್ಬೋದು, ಅದಕ್ಕೆ ಯಾವುದೇ ರೀತಿ ಅಂತ ನಾವು ಅದು ಕೆಟ್ಟ ಆಲೋಚನೆ ಬರಲ್ಲ ನಮಗೆ. ಏನು ಹೋಗಿದ್ದಾರಲ್ಲ ಅವನ ಮೇಲೆ ಸೇರಿ ತಿಳಿಸ್ಕೊಳ್ಳುವ ಈ ಆಲೋಚನೆ ನಾವು ಮಾಡೋದೇ ಇಲ್ಲ. ಯಾಕಂದ್ರೆ ಸರ್ ಯಾವುದು ಗುಂಪುಗಾರಿಕೆಗಳು ಇಲ್ಲ ಏನೂ ಇಲ್ಲ ಸರ್. ಒಂದು ಪಕ್ಷ ಅಂದಮೇಲೆ ನಾವು ಇಲ್ಲಿ ಪಕ್ಷದಲ್ಲಿ ಸುಮಾರು ಒಂದೇ ಕುಟುಂಬದಲ್ಲೇ ಒಂದು ಇದು ನೋಡಿ, ನಮ್ಮ ಕೈಯಲ್ಲಿ ಈ ಬೆರಳುಗಳೇ ಒಂದೇ ಮಟ್ಟಕ್ಕಿಲ್ಲ. ಅದು ಸಣ್ಣ ಪಟ್ಟ ಇದ್ರೇನು ನಮ್ದು ಯಾವುದೇ ರೀತಿಯಾದಂಥ ಒಡುಕು ತೊಡುಕು ಏನು ಇಲ್ಲ, ಎಲ್ಲ ಒಟ್ಟಿಗೆ ಇದ್ದೀವಿ. ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ. ಸರ್ ಅದು ಯಾರೋ ಆಶೆ ಅಮಿಷೆಗೆ ಒಬ್ರು ಇಬ್ರು ಹೋಗ್ಬೋದು, ಅದ್ರಲ್ಲಿ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ರು ಆತರ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಎಲ್ಲರೂ ಆತರ ಇಲ್ಲ, ಒಬ್ರು ಇಬ್ರು ಹೋಗಿದ್ದಾರೆ, ಅದರಲ್ಲೇನು ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಏನು ಆಸೆ ಅಮಿಷಕ್ಕೆ ಅವ್ರು ಒಳಗಾಗಿರ್ತಾರೆ ಮತ್ತೆ ಹೋಗಿದ್ದಾರೆ. ಎಬ್ನಿನಲ್ಲಿ ಇವಾಗ ಮೊನ್ನೆ ಹೋಗಿದ್ರು ಅವರೆಲ್ಲ ಬೇಸತ್ ಅವ್ರಲ್ಲಿ ಅಲ್ಲಿಂದ ಫೋನ್ ಮಾಡಿ ನನಗೆ ನಾವು ಹೋಗಿದ್ದಿದ್ದು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಅಂತ ಒಂದು ಕ್ಲಾರಿಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅದರಿಂದ ಎಬ್ಬಿನಿ ನಮ್ಮ ಪಂಚಾಯತಿ ಎಬ್ಬಿನಿ ರವಿ ರವಿ ಬಿಟ್ಟರೆ ಇನ್ಯಾರೂ ಹೋಗಿಲ್ಲ ನಮ್ಮ ಪಂಚಾಯತಿನಲ್ಲಿ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಎಬ್ಬಿನಿ ರವಿ ಒಬ್ಬರೇ ಹೋಗಿರೋದು. ಮತ್ತೆ ನನ್ನ ಮೀಟಿಂಗ್ಗೆ ನಮ್ಮ ವಿಜಯ ಸಂಕಲ್ಪ ರಥಯಾತ್ರೆಗೆ ಎಲ್ಲರೂ ಸಹ ಇಲ್ಲಿ ಬಂದಿದ್ರು. ಅದನ್ನ ನಾವು ನಮ್ಮ ಪಕ್ಷದಲ್ಲಿ ಯಾರೋ ಆಶೆ ಅಮಿಷಕ್ಕೆ ಒಬ್ರೊಬ್ರು ಬಂದಿರೋರು ಅವ್ರಿಗೇನಂದ್ರೆ ಈ ಪಾರ್ಟಿನ ಚೇಂಜ್ ಮಾಡೋದೇ ಅವರು ಡ್ಯೂಟಿ. ಯಾಕಂದ್ರೆ ಅವರು ಎಲ್ಲಿ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿರುಗಾಡೋ ಲೆಕ್ಕಾಚಾರದಲ್ಲಿ ತಿರುಗಾಡಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ನಮ್ಮ ಮೂಲ ಬಿಜೆಪಿ ಅವರು ಯಾರನ್ನು ಬಿಡೋದು ಇಲ್ಲ, ಯಾರು ಆಚೆ ಹೋಗೋದು ಇಲ್ಲ. ಮುನಿಸ್ವಾಮಿ ಮೊದಲು ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಸನ್ಮಾನಿಸಿದ ಕಾಡೇಪಲ್ಲಿ ನಾಗರಾಜಣ್ಣ ಅವರು ಅವರೇ ಮಾತಾಡೋದು ಮತ್ತು ಮುನಿಸ್ವಾಮಿ ಅಂತ ಬಾಂಬ್ ಇಡ್ತಾ ಇದಾರೆ ಅಂತ ಹೇಳಿ ಶುರು ಮಾಡಿದ್ರು. ಬಾಂಬ್ ಇಟ್ಟಿದ್ದು ಮತ್ತು ಮುನಿಸಾಮಣ್ಣ ಅವರು ಬಂದು ಜೆಡಿಎಸ್ ಪಕ್ಷದಲ್ಲಿ ಬಾಂಬ್ ಇಟ್ಟ ಮೇಲೆನೆ ಜೆಡಿಎಸ್ ಹೊಡೆದೋಗಿದ್ದು. ಅವರೇ ಬೆಂಗಳೂರಿಂದ ಬಂದು ಬಾಂಬ್ ಇಟ್ರು, ಕಡೆಪಲ್ಲಿ ನಾಗರಾಜಣ್ಣ ಇವರೇ ಕರ್ಕೊಂಡು ಬಂದು ಅಧ್ಯಕ್ಷರು ಮಾಡಿದ್ದು. ಬಾಂಬ್ ಇಟ್ರು ಒರಿಜಿನಲ್ ಜೆಡಿಎಸ್ ಅವರೆಲ್ಲ ಆರಾಮಾಗಿದ್ದಾರೆ. ಅವ್ರು ಏನ್ ಮಾಡ್ಬೇಕು, ಯಾವ ಲೆಕ್ಕಾಚಾರದಲ್ಲಿ ಚುನಾವಣೆ ಮಾಡ್ಬೇಕು ಅಂತ ಅವ್ರು ಯೋಚನೆಗಳಲ್ಲಿದ್ದಾರೆ. ಇವರು ವಿಧಾನಸೌಧನ ಕಣ್ಮುಂದೆ ಇಟ್ಕೊಂಡು ಆಗೋಗಿದೆ ಎಲ್ಲ ನಮ್ ಕೆಲಸ ಆಗೋಗಿದೆ ಅನ್ನೋ ದೃಶ್ಯಗಳನ್ನ ಕಣ್ಮುಂದೆ ಇಟ್ಕೊಂಡು ಪ್ರೋಗ್ರಾಮ್ಗಳು ಮಾಡ್ತಾ ಇದಾರೆ. ಡೈರಿ ಪ್ರೋಗ್ರಾಮ್ಗಳು ಬಂದು ಸರ್ಕಾರಿ ಪ್ರೋಗ್ರಾಮ್ಗಳು, ಪಕ್ಷದ ಪ್ರೋಗ್ರಾಮ್ ಅನ್ನೋ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿ ಅನ್ನೋ ಅಂದ್ಕೊಂಡು ನೋಡ್ತಾರೆ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅನ್ಸ್ಕೊಂಡಿರೋರು ಹೇಳ್ತಾರೆ ಟಾಸ್ ಹಾಕೊಂಡು ಹುಡುಕ್ತಾ ಇದೀವಿ ಅಂತ. ನಾವೇನಿ ಟಾಸ್ ಹಾಕೊಂಡು ಹುಡುಕ್ತಾ ಇದೀವಿ ಅಂತಂದ್ರೆ ಪರ್ಫೆಕ್ಟ್ ಯಾರು 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 ಅನ್ನೋರ್ನ ಕ್ಯಾಂಡಿಡೇಟ್ ಮಾಡ್ಬೇಕು ಅನ್ನೋರ್ನ ನಾವು ಹುಡುಕ್ತಾ ಇದೀವಿ. ನಾವು ಜೆಡಿಎಸ್ ಅವ್ರ ತರ ಅಲ್ಲ, ಟಾಸ್ ಏನು ಹಾಕಲ್ಲ ನಾವು, ತಕ್ಕಂತ ಸಿಕ್ತು ಮೀನು ತಕ್ಕಂತ ಹಾಕೊಂಡ್ಬಿಡೋದು, ಬಿ ಫಾರಂ ಕೊಟ್ಟೋದು, ಏ ಮೀನ್ ಸರಿ ಇಲ್ಲ ತಕ್ಕಂತ ಮಾರಕ್ಕೆ ಇನ್ನೊಂದು ಮೀನ್ ಎತ್ಕೊಳ್ಳೋದು, ಸಿ ಫಾರಂ ಕೊಡೋದು. ನಾವು ಕೊಟ್ಟಿಲ್ಲ ಸ್ವಾಮಿ, ಜೆಡಿಎಸ್ ಅವರಿಗೆ ಇವಾಗ ಅಭ್ಯರ್ಥಿ ಅನ್ಸ್ಕೊಂಡಿರೋದನ್ನ ನಾಳೆನೆ ಸಿ ಫಾರಂ ಇನ್ನೊಬ್ರು ಕೊಡ್ಬೋದು. ನಿಮಗೂ ಗೊತ್ತಿದೆ ಮುಳಬಾಗಿಲು ಕ್ಷೇತ್ರದಲ್ಲಿ 2013 ವಿಧಾನಸಭೆ ಚುನಾವಣೆ ಕ್ಷೇತ್ರವಾಗ ಚುನಾವಣೆ ಅವಾಗ ಆದಿನಾರಾಯಣ ಅವ್ರಿಗೆ ಬಿ ಫಾರಂ ಕೊಟ್ಟಿದ್ರೆ ಏನ್ ಸರ್ ಕೊಟ್ಟಿದ್ರಾ ಸಿ ಫಾರಂ, ಮತ್ತೆ ಯಾರು ಕೊಟ್ರು ಸರ್? ಅದಾಗಿದ ತಕ್ಷಣ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು, ದುಸಂದ ಕ್ಷೇತ್ರ ಚುನಾವಣೆಯಲ್ಲಿ ಬಲ್ಸೆಟ್ಟಲ್ಲಿ ವೆಂಕಟರಾಮೇಗೌಡರಿಗೆ ಬಿ ಫಾರಂ ಕೊಟ್ಟಿದ್ರು. ಅದಾಗಿದ ತಕ್ಷಣ ಸಿ ಫಾರಂ ನಮ್ಮ ಸಮಯಗೌಡರು ಕೊಟ್ರು, ಸಿ ಫಾರಂ ಕೊಡೋ ಹುದ್ದೆ ನಾವೇ ಇಟ್ಕೊಂಡಿದೀವಿ. ನಾವು ಕೊಟ್ರೆ ಒಂದೇಕ್ಕಿಂತ ಕೊಡ್ತೀವಿ ಬಿ ಫಾರಮ್. ಆ ಬಿ ಫಾರಂ ಕೊಟ್ಟವ್ರೆ ನಮ್ಮ ಕ್ಯಾಂಡಿಡೇಟ್ ಆಗ್ತಾರೆ. ನಾವು ಬಾಯ್ಗೆ ಬಂದಂಗೆ ನಮ್ಮ ಹತ್ರ ಫಾರಂಗಳಿದೆ ಅಂತ ನಾವು ಲೆಕ್ಕಾಚಾರದಲ್ಲಿ ನಾವು ಕ್ಯಾಂಡಿಡೇಟ್ ಬದಲಾಯಿಸಕ್ಕಾಗಲ್ಲ ಸರ್. ತಾರ್ಸ್ ಏನಕ್ಕೆ ಆಗ್ತಾ ಇದ್ದೀನಿ ಅಂತಂದ್ರೆ, ಯಾರು ಜನರ ಜೊತೆ ಇರ್ತಾರೆ, ಯಾರು ಜನರ ಸಮಸ್ಯೆಗಳಿಗೆ ನೋಡ್ತಾರೆ, ಸಮಾಜ ಸೇವೆ 4 ವರ್ಷದಿಂದ ಸೋತಾಗಿಲ್ಲ ಮಾಡ್ತಾನೆ ಇದೀನಿ. ಎಲ್ಲರೂ ಒಬ್ರಿಗೇನು ಯಾರಿಗೂ ಅನಾನುಕೂಲ ಇರೋ ಒಂದು ಹಳ್ಳಿಯಲ್ಲಿ ಒಂದು ಸರ್ಕಾರಿ ಏನೋ ಮಾಡಿಲ್ಲ ಅಂತ ಹೇಳ್ತಿರಲ್ವಾ? ಮಾಡ್ತಿರೋ ಕಡೆ ಒಂದು ರಸ್ತೆ ಯಾರು ವೈಯಕ್ತಿಕವಾಗ ಯಾರು ಹಾಕೊಟ್ಟಿಲ್ಲ ಸರ್? ನಿಮ್ ಶೋಕಿಗೆ ನಿಮ್ ಕುದಲಿಗೆ ನಿಮ್ ಬ್ಯಾನರ್ ಹಾಕೊಂಡು ಬಸ್ಸುಗಳನ್ನ ಕಳ್ಸೋದಿಕ್ಕೆ ಮಾಡ್ಕೊಂಡಿದ್ರೆ ಹೊರತು ಒಬ್ಬೇ ಒಬ್ರಿಗೆ ಅನುಕೂಲ, ಒಂದು ಹಳ್ಳಿಗೆ ಅನುಕೂಲ ಆಗುವಂತ ಕೆಲಸ ತಾವ್ ಯಾರು ಮಾಡ್ಕೊಟ್ಟಿಲ್ಲ ಸರ್.
ಎಲ್ಲಾದ್ರೂ ಮಾಡ್ಕೊಟ್ಟಿದ್ರೆ ಇವತ್ತು ಬಂದು ಹೇಳ್ಬೋದು ಇಡೀ ಮುಳಬಾಗಿಲು ಕ್ಷೇತ್ರದಲ್ಲಿ ಐಮಾಸ್ ಲೈಟ್ಗಳು ಊರೆಲ್ಲ ರಾತ್ರಿ ಆದ್ರೆ ಬೆಳಗ್ತಾ ಇರೋದಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಟ್ಟಿರುವಂತ ಹಣನೇ ಸರ್ ಐಮಾಸ್ ಲೈಟ್ಗಳಿಗೆ ಇರೋದು. ನಾಗೇಶ್ವರ ಮಾಡಿರೋ ತಾಲೂಕ್ ಪಂಚಾಯತಿ ಕೊಟ್ಟಿರೋ ಅನುದಾನ ಇರ್ಬೋದು, ಜಿಲ್ಲಾ ಪಂಚಾಯತಿ ಕೊಟ್ಟಿರೋ ಅನುದಾನ ಇರ್ಬೋದು, ಎಲ್ಲಾನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರೋ ಅನುದಾನ. ಮುಳಬಾಗಿಲು ತಾಲೂಕಲ್ಲಿ ಆಗಿರೋ ರಸ್ತೆಗಳಿಂದ ಹಿಡಿದು ಸಿಸಿ ರಸ್ತೆಗಳು, ತಾರ್ ರಸ್ತೆಗಳು, ಈಗ ನಾವು ನೋಡ್ಬೋದು ಸೊನ್ವಾಡಿಯಿಂದ ನಾವು ಮಲ್ನಾಟಿನಲ್ಲಿ ರೋಡ್ ಹೋಗ್ಬೇಕಂದ್ರೆ ಅದಗೆಟ್ಟೋಗಿತ್ತ ರಸ್ತೆ, ಅದನ್ನ ಮಾಡ್ತಿರುವಂತದ್ದು ಸನ್ಮಾನಿಸಿ ಸಂಸದರೇ. ಪ್ರತಿ ಹಳ್ಳಿಯಲ್ಲೂ ನಮ್ಮ ಗ್ರಾಮ ನಮ್ಮ ರಸ್ತೆಗೆ ಈ ಇದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರದಿಂದನೇ ಅನುದಾನ ಬಂದಿರುವಂತದ್ದು. ಈ ತರ ಎಲ್ಲ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ ಕೇಳ್ತಾರೆ ನಿನ್ನ ಗೆಲ್ಕೆ ತಿಂದು ಕಾಂಗ್ರೆಸ್ ಒಳ್ಳಪ್ಪ ಮಾರಾಯ ಅಂತಾರೆ ಸ್ವಾಮಿ. ಜನರು ಯಾರು ಫಿಕ್ಸ್ ಆಗ್ಬಿಟ್ಟಿಲ್ಲ, ನಾವು ಕಾಂಗ್ರೆಸ್, ನಾವು JDS, ನಾವು ಇದು, ನಾವು ಅದು ಅಂತ ಯಾರನ್ನೇ ಅಂತ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿಲ್ಲ ಸ್ವಾಮಿ. ಜನರು ಓಟಾಗಿ ಗೆಲ್ಸಿರೋಂಥದ್ದು, ನರೇಂದ್ರ ಮೋದಿ ಅವರು ನೋಡಿದ್ರೆ ಜನರು ನೋಟಾಗಿ ಗೆಲ್ಸಿರೋಂಥದ್ದು. ನಮ್ಮ ಮುಳಬಾಗಿಲಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಾಗೇಶ್ವರ ಬಿದ್ದಿದ್ದು 70,000 ಚಿಲ್ಲರೆ ಮತಗಳೇ, ಸಂಸದರಿಗೆ ಸಿಗಿತ್ತು 1,00,000 ಚಿಲ್ಲರೆ ಮತಗಳು ಬಿದ್ದಿದ್ದು. ಹಂಗಾದ್ರೆ ಉಳಿದಿರೋದೆಲ್ಲ ನಿಮ್ JDS ಅವ್ರು ಓಟ್ ಹಾಕಿಲ್ವಾ, ಅವ್ರನ್ನೆಲ್ಲ ನೀವು JDS ಅವ್ರು ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕಾಂಗ್ರೆಸ್ ಅವ್ರು ಗೆಲ್ಪಿಸ್ತೀವಿ. ಈಗ ನಾನು ಉದಾಹರಣೆಗೆ ಹೇಳ್ತೀನಿ ಸ್ವಾಮಿ, ಒಂದು ವೇಳೆ BJP ಸರ್ಕಾರ, JDS ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಯ್ತು ಅನ್ಕೊಳ್ಳಿ, ಈಗ ಮೈನಾರಿಟೀಸ್ ಅಮರ್ತಾ ಇದ್ರೆ ನೀವು, ನಿಮ್ಗೆ ಯಾರು ಏನು ಮಾಡಿಲ್ಲ, ಅವರೆಲ್ಲ ಕೈ ಕೊಟ್ಬಿಟ್ಟು ನಿಮಗೆ ಮೋಸ ಮಾಡಿಬಿಟ್ಟು ನಿಮ್ಮನ್ನ JDS ಸೇರ್ಬಿಟ್ರು ಅಂತ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ BJP ಅವರು ಅಲಿಯನ್ಸ್ ಆದ್ರೆ, ಸಮ್ಮಿಶ್ರ ಸರ್ಕಾರ ಆದ್ರೆ, ಅವಾಗ JDS ಸ್ಟೇಟೆ BJP ಜೊತೆ ಬರುತ್ತಲ್ಲ. ಇಲ್ಲಿವಾಗ ಯಾಮರ್ ತೋಟಾಕ್ಸ್ಕೊಳ್ಳೋ ಮೈನಾರಿಟೀಸ್ ಅವಾಗ ಏನ್ ಹೇಳ್ತೀರಾ ಸ್ವಾಮಿ? ನೀವು ಏನ್ ಹೇಳ್ತೀರಾ? ಅವಾಗ ಯಾರನ್ನು ನೋಡಿ ನೀವು ಓಟ್ ಹಾಕಿಲ್ಲ MP ಅವರಿಗೆ, ಕಾಂಗ್ರೆಸ್ ಅವರು ಓಟ್ ಹಾಕವ್ರೆ, JDS ಅವರು ಓಟ್ ಹಾಕವ್ರೆ, ಅವರು ಫಸ್ಟ್ ಪಾರ್ಟಿಗಳನ್ನ ಲೆಕ್ಕಾಚಾರ ತಗೊಳ್ಳೋಕ್ಕಿಂತ ಮೊದಲು ಅವರೆಲ್ಲಾನು ಜನರು, ಸಾಮಾನ್ಯರು, ಕೋಲಾರ ಜಿಲ್ಲೆಯ ಜನರು. ಅವರು ಕಾಂಗ್ರೆಸ್ ಆಡಳಿತ ನೋಡಿ 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 ಅವ್ರು ಬೇಸತ್ತು ಹೋಗಿ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರ ಆಡಳಿತ ಮೆಚ್ಚಿ ಮುನಸ್ವಾಮಿ ಅವ್ರನ್ನ ಗೆಲ್ಸ್ಕೊಟ್ರು. ಗೆಲ್ಪಿಸಿದಂಗೆ ಏನ್ ವಿಶೇಷ ಅಂತ ಏನ್ ಕಾಂಗ್ರೆಸ್ ಅವ್ರಿಗೆ ಸೇರಿಸಿದ್ದೆ ಮೇಮ್ ರೋಡ್ಗಳು ಹಾಕ್ತೀವಿ, ಬರೀ ಕಾಂಗ್ರೆಸ್ ಅವರೇ ಓಡಾಡ್ತಾರ, JDS ಅವ್ರು ಓಡಾಡ್ತಾರ, BJP ಅವ್ರು ಓಡಾಡ್ತಾರ, ರಾಜಕೀಯ ನಿಲ್ದಿರೋರು ಕೂಡ ಓಡಾಡ್ತಾರೆ ರಸ್ತೆಗಳಲ್ಲಿ. ಏನಕ್ಕೆ ಹೇಳಿ? ಗೌರ್ಮೆಂಟ್ ಮಾಡ್ಬೇಕಾಗಿರೋ ಕೆಲಸ ಎಲ್ರಿಗೂ, ಒಂದು ಪಾರ್ಟಿಯವ್ರಿಗೆ ಮಾತ್ರ ಅಲ್ಲ, ಗೌರ್ಮೆಂಟ್ ಮಾಡ್ಬೇಕಾಗಿರೋ ಕೆಲಸ. ನೀವ್ ಹೇಳೋ ಲೆಕ್ಕಾಚಾರದಲ್ಲಿ ಕೋವಿಡ್ ಇದ್ದವಾಗ ಏನ್ ವಿಶೇಷ ಆಗ್ಬೇಕದ? ರಾತ್ರಿ 12:30 ಹೋದ್ರು ಆಕ್ಸಿಜನ್ ಇಲ್ದಿರೋ ನಮ್ ಜಿಲ್ಲೆಯಲ್ಲಿ ಜನರು ಪರದಾಡ್ತಿದ್ರೆ, ಸನ್ಮಾನ್ಯ ಶ್ರೀ ಮುನಸಾಮಣ್ಣ ಅವರು ಬೆಂಗಳೂರಲ್ಲಿ ಆಕ್ಸಿಜನ್ ವ್ಯಾನ್ ಬೇರೆ ಕಡೆ ಹೋಗ್ಬೇಕಾಗಿರೋದನ್ನ ಅಲ್ಲೋಗಿ ಜಗಳ ಮಾಡಿ ಗಲಾಟೆ ಮಾಡಿ ರಾತ್ರಿ ಎಲ್ಲ ನಿಂತು ನಮ್ ಕೋಲಾರ ಜಿಲ್ಲೆ ಜನರಿಗೆ ಆಕ್ಸಿಜನ್ ಬೇಕು, ಪ್ರಾಣಗಳ ಹೆಚ್ಚಾಗಿ ಹೋಗ್ಬಾರ್ದು, ನಮ್ ಜಿಲ್ಲೆಯಲ್ಲಿ ಉಳಿಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ನೀವು ಕೂಡ ಓಡಾಡಿಲ್ಲ ಕೋವಿಡ್ ಸಂದರ್ಭದಲ್ಲಿ, ನಿಮ್ ಕೈಲಿ ಆದಷ್ಟು ಯಾರ ಕೈಲಿ ಅವ್ರಿಗೆ ಇವ್ರಿಗೆ ಏನೋ ಕೊಟ್ಟು ಮಾಡಿದ್ದೀರಾ ನೀವು? ಸನ್ಮಾನ್ಯ ಶ್ರೀ ಮುನಸ್ವಾಮಿ ಅವ್ರ ಕಾಲಕ್ಕೆ ಚಕ್ರ ಕಟ್ಕೊಂಡು ನಿರಂತರವಾಗಿ 2 ತಿಂಗಳು ನಾವು ಕೋಲಾರ ಜಿಲ್ಲೆ ಎಲ್ಲ ಓಡಾಡಿದ್ದಾರೆ. ನಮ್ಮ ಮುಳಬಾಗಿಲಿಗೆ ಹೆಚ್ಚಿನ ಸಾರಿ ಬಂದಿದ್ದಾರೆ ಕೋವಿಡ್ ಇರುವಾಗ. ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಅವರು ನಮಗೆ ಇನ್ನೊಬ್ಬ ಪಕ್ಷದ ಬಲ ನಮ್ಗೆ ಅವಶ್ಯಕತೆ ಇಲ್ಲ, ನಮ್ದೇ ಆಗಿರುವಂತ ಪಕ್ಷದ ಬಲ ನಮ್ಗೆ ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಮೊನ್ನೆ ಏನು ವಿಜಯ ಸಂಕಲ್ಪ ಯಾತ್ರೆ ನಡೀತು, ಈ ಯಾತ್ರೆಗೆ ನೀವು ಬೆಚ್ಚಿ ಬಿದ್ದಿರೋದಕ್ಕೆ ಈ ಮಾತುಗಳೆಲ್ಲ ಮಾತಾಡ್ತಾ ಇದ್ದೀರಾ? ಮೊದಲನೇದಾಗಿ ನೀವ್ ಹೇಳ್ತಿದ್ರಿ BJP ಇಲ್ಲ, BJP ಇಲ್ಲ, BJP ಇಲ್ಲ ಅಂತ. ಇರ್ಲಿಲ್ವಾ ಮೊನ್ನೆ BJP? ಏನ್ ಸರ್ ಮಾಜಿ ಮಿತ್ರರು, ಇರ್ಲಿಲ್ವಾ ಸರ್ BJP? BJP ಇದೆ, ನಿಮ್ಮನ್ನ ಸೋಲ್ಸೋದು BJPನೇ, ಇದನ್ನ ನೆನ್ಪಿಟ್ಕೊಳ್ಳಿ. ಮೊದಲು ಮಾತಾಡಕ್ ಮೊದಲು ನಿಮ್ಮನ್ ಯಾರಾದ್ರೂ ನಾವು ಕೇಳಿದ್ವ ಸ್ವಾಮಿ, ಅದೇನೋ ತೇಜ ಹೋಗೋದೆ ಅನ್ನೋ ಪದ ನಂತೆ. ತೇಜ ಹೋಗೋದೆ ಅಂತಂದ್ರೆ ಇಲ್ದಿರೋದು ಹೇಳೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ತೇಜ ಹೋಗೋದೆ. ನನ್ನ ಶವ ದಾಟುತ್ತೆ ಅಂತ ಹೇಳಿದ್ದು ಅದನ್ನ ತೇಜ ಹೋಗೋದೆ ಅಂತ ಯಾರು ಅನ್ನಲ್ಲ. ಯಾರಾದ್ರೂ ಅನ್ನೋರಿದ್ರೆ ಅವರು ನಿಮಾಂತ ಹಾಸ್ಪಿಟಲ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಯಾಕಂತಂದ್ರೆ ಅವ್ರಿಗೆ ಮತಿ ಸೀಮಿತ ಸರಿಯಾಗಿಲ್ಲ, ಅವ್ರ ನಿಮಾಂತ ಹಾಸ್ಪಿಟಲ್ ದಾಖಲೆ ಮಾಡಲೇ ಮಾಡ್ಬೇಕು. ಏನೇನೋ ಹೇಳಿಕೆ ನೀ ಹೇಳಿದ್ರೆ ಅದನ್ನ ತೇಜ ಹೋದೆ ಅಂತಂದ್ರೆ ಇನ್ನೇನ್ ಸ್ವಾಮಿ ಹೇಳೋದು? ನಿಮ್ಮನ್ನ ಯಾರಾದ್ರೂ ನಾವು ನಿಮ್ಮನ್ನ ಹೇಳಿ ಅಂತ ಹೇಳಿದ್ವಾ? ಬೆದರ್ಸೋದು ಯಾಕೆ ನೀವು ಮುಳಬಾಗಿಲು ಜನ? ನಿಮ್ಗೆ ಈ ಬೆದರಿಕೆಗೆಲ್ಲ ಯಾರು ಭಯ ಪಡೋರಿಲ್ಲ ಸ್ವಾಮಿ. ಪಾಪ ಅದನ್ನಾರೋ ಪುತ್ತೂರು 6 ಆಂಜನೇಯ ಇಲ್ಲ ಅಂತೆ, ಪಾಪ ಆ ಅಣ್ಣ ಬಂದು ಏನೋ ಸರ್ವಿಸ್ ಮಾಡ್ತಾ ಇದ್ದಾನೆ, ಆತನ ಜುಟ್ಟು ಬಗ್ಗೆ ನಿಮ್ಗೆ ಯಾಕೆ? ಆತ ನನ್ನ ನಿಮ್ಗೆ ಜುಟ್ಟೇ ಇಲ್ಲ, ತಲೆ ಮೇಲೆ ಕೂದ್ಲೇ ಇಲ್ಲ ಅಂದ ಅವಶ್ಯಕತೆ ಇತ್ತ ನಿಮ್ಗೆ? ನಿನ್ ಲೆಕ್ಕಾಚಾರ ಮುಳಬಾಗಿಲು ತಾಲೂಕಿಗೆ ಯಾರು ಬಂದು ಏನು ಸಮಸ್ಯೆ ಮಾಡ್ಲೇಬಾರ್ದ? ಯಾರು ಏನು ಅವ್ರಿಗೆ ಬೇಕಾಗಿರುವಂತ ಜನರಿಗೆ ಬಡವರಿಗೆ ಏನು ಸಹಾಯ ಮಾಡ್ಲೇಬಾರ್ದ? ಓ, ನಿಮ್ ಮನ್ಸಿಗೆ ಶ್ರೀನಿವಾಸ್ಪುರಕ್ಕೆ ಹೋಗಿ ನಿಮ್ ತಾಲೂಕ್ ಜನರಿಗೆ ಮಾಡ್ಬೇಕಿತ್ತೇನೋ? ಮುಳಬಾಗಿಲು ಅವ್ರಿಗೆ ಯಾರಿಗೂ ಮಾಡ್ಬಾರ್ದು. ಅವ್ರ್ಯಾರೋ ಬಂದು ಏನೋ ಅವ್ರ ಕೈಲಾಗಿ ಸರ್ವಿಸ್ ಮಾಡ್ತಿದ್ದಾರೆ, ನಿಮ್ ಕೈಲಾಗದೆ ಅವ್ರನ್ನ ಬೇಕಂಗಿಲ್ಲ, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಅವ್ರ ಬಗ್ಗೆ ಟೀಕೆ ಯಾಕೆ, ನಮ್ ಬಗ್ಗೆ ಟೀಕೆ ಯಾಕೆ? ನೀವು ಟೀಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಳೆದ ಚುನಾವಣೆಯಲ್ಲಿ ಜನರು ನಿಮ್ಗೆ ಏನ್ ಉತ್ತರ ಕೊಟ್ರು ಅದೇ ಉತ್ತರ ಈ ಬಾರಿ ಕೊಟ್ಟೆ. ಹಾಗೂ ಸಮೃದ್ಧಿ ಮಂಜು ಅವ್ರಿಗೆ ಹೇಳೋದು ಇಷ್ಟೇ, ಅವ್ರು ಏನು ಕಾಮೆಂಟ್ ಮಾಡ್ತಾ ಇದ್ದಾರೆ ನೀವು ಅದು ಜನರನ್ನು ಮರಳು ಮಾಡಕ್ ಮಾಡ್ತಾ ಇದ್ದೀರಾ ಅಥವಾ ಜನರಿಗೆ ಸತ್ಯ ತಿಳಿಸೋಕೆ ಮಾಡ್ತಾ ಇದ್ದೀರಾ ಅಂತ ನೀವು ಮೊದಲು ವಿಶ್ಲೇಷಣೆ ಮಾಡ್ಕೊಳ್ಳೋದು. ಕುಮಾರಣ್ಣವರು ಕಣ್ಣು ನೀರು ಹಾಕೋತಾರೆ, ಭಾಷಣ ಮಾಡ್ತಾರೆ, ಅಂದ್ರೆ
ನಿಜಾನ ಅದು ನಾವು ಹೇಳ್ಬೋದಲ್ಲ, ಇಡೀ ಪ್ರಪಂಚ ಹೇಳ್ತಾ ಇದೆ ಹೆಗಲದಲ್ಲಿ ಕರ್ಚೀಫ್ ಇಲ್ಲ ಅಂದ್ರೆ ಕಣ್ಣಲ್ಲಿ ನೀರ ಬರೋದಿಲ್ಲ. ಅದ್ರಲ್ಲಿ ಬಿಚ್ಚಿಟ್ಕೊಂಡಿದ್ರು ಏನ್ ಇಟ್ಕೊಂಡಿದ್ರು ಅವ್ರಿಗೆ ಗೊತ್ತು, ನಾವಂತೂ ನೋಡಿಲ್ಲ. ಹೇಳಿರೋದ್ನ ನಾವು ಹೇಳಿದ್ವಿ, ಕಣ್ಣಿನ ನೀರು ಇಟ್ಕೊಂಡಿಲ್ವಾ, ಅಂದ್ರೆ ಕರ್ಚೀಫ್ ಹೊತ್ಕೊಂಡಾಗ ನೀರು ಬರುತ್ತೆ, ಅದಕ್ಕೆ ಮುಂಚೆ ಬರಲಿಲ್ವಲ್ಲ. ಆ ರೀತಿ ಬರ್ಬೇಕು, ಏನೋ ಇರ್ಬೇಕು, ಮೆಸ್ಮರಿಸಮ್ ಇರ್ಬೇಕು, ಅವ್ರದ್ದು ಅವ್ರದ್ದೇನೋ ಒಂದು ಟೆಕ್ನಿಕ್ ಇರ್ಬೋದು, ನಮ್ಗೆ ಪ್ರಶ್ನೆ ಇಲ್ಲ. ನಮ್ಗೆ ಆಗಿರೋದನ್ನ ಹೇಳಿದ್ದೀವಿ, ನೀವು ನೊಂದ್ಕೊಂಡು ಮಾತಾಡಿಲ್ವಾ ಸಮೃದ್ಧ ಮಂಜವರು, ನೀವು ನೊಂದ್ಕೊಂಡು ಮಾತಾಡಿದೀರಾ? ಯಾಕೆಂದ್ರೆ ನಿಮ್ಮ ಪಕ್ಷದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ನಿಮ್ಮ ಪಕ್ಷ ಮುಂದೋಗ್ತಾ ಇರೋದು, ಮೂಲ ಪಕ್ಷಿಗಳು ಪಕ್ಷ ಬಿಟ್ಟು ಹೋಗ್ತಾ ಇರೋದು, ನೀವು ನೊಂದ್ಕೊಂಡಿರ್ತೀರಾ? ನಾಳೆ ಎಲೆಕ್ಷನ್ ಅಲ್ಲಿ ನಿಮ್ಗೆ ಏನ್ ತೊಂದರೆ ಆಗತ್ತೆ, ಏನ್ ಸಂಕಟ ಆಗುತ್ತೆ, ನೀವು ನೊಂದ್ಕೊಂಡಿದ್ರೆ ನೊಂದ್ಕೊಂಡು ಮಾತಾಡಿದಿರಾ? ಅದನ್ನ ಹೇಳಿದ್ರೆ ರಸ್ತೆ ಒಟ್ಟಾಗಿ ನಿಮ್ಮನ್ನು ನೋಯಿಸೋದಕ್ಕೆ ಏನು ಮಾತಾಡಿಲ್ವಲ್ಲ. ಮಚ್ಚುಬನ್ ಸ್ವಾಮಿ ಅಂತಾರೆ, ಯಾರು ಮತ್ತಿತ್ತು ಮತ್ತು ಸಂಸ್ಕೃತಿ ಯಾರ್ದು? ಇಡೀ ಸಮಾಜ ಗೊತ್ತು ಮತ್ತಿಟ್ಕೊಂಡು ನಿಮ್ಮ ಕಾರ್ಯಕರ್ತರನ್ನ ನೀವೇ ಉಳಿದಿರೋದು, ದಾಖಲೆ ಆ ಮುಖದ ಮೇಲೆ ಮಾರ್ಕಿದೆ. ಎರಡು ಮೂರು ದಿವಸ ಗ್ರಾಮಗಳೆಲ್ಲ ಸಂಕಷ್ಟವಾದ ವಾತಾವರಣ ಆಯ್ತು, ಭಯದ ವಾತಾವರಣ ಆಯ್ತು, ಎಲ್ಲರಿಗೂ ಗೊತ್ತಿದೆ. ಮತ್ತು ಬಳಸೋರು ಯಾರು ಬೇರೆ ಅಪವಾದ ಹಾಕಕ್ ಹೋಗ್ಬಿಡಿ. ಯಾವತ್ತಾದ್ರು ನೋಡಿದ್ರೆ ಮುನ್ಸ್ವಾಮಿ ಅವ್ರು ಮತ್ತಿಟ್ಕೊಂಡಿರೋದು ನಿಮ್ ಹೇಳಕ್ಕೆ ಪ್ರಾಸ ತಿಳ್ಕೊಂಡ ಪ್ರಾಸ ಚೆನ್ನಾಗಿದೆ, ಅದು ಚೆನ್ನಾಗಿ ಹೇಳಕ್ ಮತ್ತು ಮುನ್ಸ್ವಾಮಿ ಹೇಳಕ್ ಚೆನ್ನಾಗಿದೆ. ಬಟ್ ಅದು ಸತ್ಯಕ್ಕೆ ದೂರವಾದ ಮಾತು, ದಯವಿಟ್ಟು ಸತ್ಯಕ್ಕೆ ದೂರವಾದ ಮಾತು ಮಾತಾಡ್ಬೇಡಿ. ನೀವು ವಕೀಲರು, ಒಂದು ಪಕ್ಷದ ನಾಯಕರು, ನಾಯಕರಾದವರು, ವಕೀಲರಾದವರು ಸತ್ಯವಾಗಿ ಮಾತಾಡಬೇಕು. ಸಮಾಜ ಇದಾಗಿ ನಡ್ಕೊಂಡು ಹೋಗೋದಕ್ಕೆ ನೋಡುದು, ಬೇರೆ ತರ ಮಾತಾಡಬಾರ್ದು, ಅದು ನಿಮ್ಗೆ ಶೋಭೆ ತರುವಂತ ಮಾತಲ್ಲ. ಇದೇ ರೀತಿ ಎಲ್ಲ ರಾಜಕೀಯ ಪಕ್ಷಗಳು ಅಪಾದನೆಗಳು ಶೋಷಣೆ ಮಾಡ್ಕೊಂಡ್ರೆ ಸಮಾಜಕ್ಕೆ ಏನ್ ತಿಳಿಸ್ಕೊಟ್ಟಾಗ್ತೀವಿ? ನಾವು ಏನ್ ಕಲಿಸ್ತೇವೆ ಸಮಾಜಕ್ಕೆ? ನಾವು ಸಮಾಜಕ್ಕೆ ನೀತಿ ಕಲಿಸ್ಬೇಕು, ನ್ಯಾಯ ಕಲಿಸ್ಬೇಕು, ಧರ್ಮ ಕಲಿಸ್ಬೇಕು, ಸರಿಯಾಗಿ ನಡೆದಂತ ಮಾರ್ಗ ಕಲಿಸ್ಬೇಕು. ವೈಯಕ್ತಿಕ ನಿಂದನೆಗಳು, ಇಲ್ಲೇ ಇರೋ ಮಾತನ್ನು ಮಾತಾಡೋದು, ಪ್ರಚೋದನೆ ಕೊಡುವಂತ ಮಾತುಗಳು, ನಾವು ಯಾವತ್ತೂ ಪ್ರಚೋದನೆ ಕೊಡುವಂತ ಮಾತು ಮಾತಾಡಿಲ್ಲ. ನಮ್ಮ ಪಕ್ಷದಲ್ಲಿ ಕೂಡ ಯಾರು ಮಾತಾಡಿಲ್ಲ, ನಮ್ಮ ಪಕ್ಷದಲ್ಲಿ ಸತ್ಯ ಮಾತಾಡ್ತೀವಿ, ನಿಜ ಮಾತಾಡ್ತೀವಿ, ಏನು ಅವಶ್ಯಕತೆ ಇದೆ ಅದನ್ನೇ ಮಾತಾಡ್ತೀವಿ. ಮುನ್ಸ್ವಾಮಿ ಅವರು ಏನ್ ಹೇಳಿದ್ರೆ ಮುಸಲ್ಮಾನನ ದಾರಿ ತಪ್ಪಿಸ್ತಾರೆ, ಮುಸಲ್ಮಾನ ಬುದ್ಧಿವಂತರಿದ್ದಾರೆ. ಯಾರು ಹೇಳಿದ್ರು ಮುಸಲ್ಮಾನ ಬುದ್ಧಿವಂತರು ಅಲ್ಲ ಅಂತ ಯಾರಾದ್ರು ಹೇಳಿದ್ರಲ್ಲ, ಮುಸಲ್ಮಾನ ಬುದ್ಧಿವಂತರ ಅಲ್ಲ ಅಂತ. ಅಂದ್ರೆ ನಿಮ್ಮ ಪ್ರಕಾರ ಜನಕ್ಕೆ ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಮಾತ್ರ ಬುದ್ಧಿವಂತರ, ಇಲ್ಲದ್ರೆ ಬುದ್ಧಿವಂತರ ಅಲ್ವಾ? ಅವ್ರು 60 ವರ್ಷದಿಂದ ಏನ್ ಶೋಷಣೆ ಅನುಭವಿಸಿದ್ದಾರೆ, ಅವ್ರು ಏನ್ ಬೆಳವಣಿಗೆ ಅನುಭವಿಸಿದ್ದಾರೆ, ಅವ್ರಿಗೇನು ಬೆಳವಣಿಗೆ ಸಿಕ್ಕಿದೆ ಅಂತ ಒಂದು ಸ್ಟಾಟಿಸ್ಟಿಕ್ ತಗೊಂಡು ನೋಡಿ. ದಳ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಮುಸಲ್ಮಾನರಿಗೆ ಏನ್ ಬೆನಿಫಿಟ್ ಮಾಡಿದೆ ಅಂತ, ಭಾರತೀಯ ಜನತಾ ಪಕ್ಷದಿಂದಾಗ ಏನ್ ಬೆನಿಫಿಟ್ ಮಾಡಿದೆ ಅಂತ. ನಾವು ಅಪೀಸ್ಮೆಂಟ್ ಸರ್ಕಾರ ಮಾಡ್ತಿಲ್ಲ, ನಾವು ನ್ಯಾಯಯುತವಾಗಿ ಅವ್ರು ಏನು ಅವ್ರ ಬೆಳವಣಿಗೆ ಏನ್ಬೇಕು, ಅವ್ರ ಜ್ಞಾನ ಯಾವ ರೀತಿ ಬೆಳಿಬೇಕು, ಸಮಾಜದಲ್ಲಿ ಯಾವ ರೀತಿ ಸ್ಟೇಟಸ್ ಬೆಳಿಬೇಕು, ಯಾವ ರೀತಿ ಬದುಕಬೇಕು, ಅನುಕೂಲಗಳೆಲ್ಲ ಮಾಡಿದ್ವಿ ಬಿಜೆಪಿಯಿಂದ. ಅವ್ರಿಗೆ ನಿಮ್ಗೆ ಅಧಿಕಾರ ಕೊಡ್ತೀವಿ, ನಿಮ್ಗೆ ದುಡ್ಡು ಕೊಡ್ತೀವಿ, ನಮ್ಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ದೇಶ ಧರ್ಮ ಮಾತಾಡುವಂತ ಮಾಡುವಂತ ಕೆಲಸ ಮಾಡಿಲ್ಲ. ನಾವು ಯಾವ್ದೇ ಮುಸಲ್ಮಾನರು ಆತಂಕವಾದಿಗಳು ಆಗೋ ಥರ ನಾವು ಮಾಡಿಲ್ಲ. ಆತಂಕವಾದಿಗಳು ನಮ್ಮವರು ಅಂತೇಳಿ ಪ್ರೋತ್ಸಾಹ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷದವರು. ಆತಂಕವಾದ ಮಾತ್ರ, ದೇಶ ವಿರೋಧಿ ಚಟುವಟಿಕೆಗಳು ಮಾತ್ರ ನಾವು ಬಹಿಷ್ಕಾರ ಮಾಡ್ತಿದ್ದೀವಿ, ಅದಕ್ಕೆ ಅಡಚಣೆ ಹಾಕಿದ್ದೀವಿ. ಮುಸಲ್ಮಾನರ ಬೆಳವಣಿಗೆಗಾಗಲಿ, ಅವ್ರ ಬದುಕಿಗಾಗಲಿ, ಅವ್ರ ವೈಯಕ್ತಿಕ ನಿರ್ಧಾರಗಳಿಗಾಗಲಿ, ಅವ್ರ ಸ್ವಾಭಿಮಾನಕ್ಕಾಗಲಿ ಧಕ್ಕೆ ಬರೋ ಥರ ಭಾರತೀಯ ಜನತಾ ಪಕ್ಷ ಯಾವತ್ತೂ ನೋಡ್ಕೊಂಡಿಲ್ಲ. ಸ್ವಲ್ಪ ವಿಚಾರ ಆಲೋಚನೆ ಮಾಡಿ ನೀವು ಸ್ಟೇಟ್ಮೆಂಟ್ ಕೊಡಿ. ನೀವು ಸ್ಟೇಟ್ಮೆಂಟ್ ಕೊಡೋಕೆ ನಿಮ್ಗೆ ಹಕ್ಕಿದೆ, ನೀವು ಏನಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೋದು, ಆದ್ರೆ ಧರ್ಮ ಇರಬೇಕು, ನ್ಯಾಯ ಇರಬೇಕು, ನಿಜ ಇರಬೇಕು. ದಯವಿಟ್ಟು ತಿಳ್ಕೊಳ್ಳಿ, ಏನಾದ್ರೂ ಸ್ಟೇಟ್ಮೆಂಟ್ ಕೊಡಬೇಕು. ಈ ರೀತಿ ಕೊಟ್ಟು ಸಮಾಧಾನ ಕೆಟ್ಟದಾರಿ ತಗೊಂಡ್ಬರೋಂಥ ಪರಿಸ್ಥಿತಿಗೆ ತಗೊಂಡ್ಬರ್ಬೇಡಿ. ಬೆಳವಣಿಗೆ ವಿಚಾರಕ್ಕೆ ಬಂದ್ರೆ, ಈ ದೇಶದ ಹೆಣ್ಣುಮಕ್ಕಳು ರಾತ್ರಿ ಟಾಯ್ಲೆಟ್ ಹೋಗ್ಬೇಕಾದ್ರೆ ರಾತ್ರಿಗೂ ಕಾಯ್ಬೇಕಾಗ್ತಾ ಇತ್ತು. ಅಂತ ಆದ್ರೆ ನರೇಂದ್ರ ಮೋದಿ ಅವರು ಸುಮಾರು 200,000 ವರ್ಷಗಳಿಂದ ನಾಗರಿಕತೆ ಬೆಳೆದಾಗಿಲ್ಲ, ಒಂದು ಟಾಯ್ಲೆಟ್ ಕಟ್ಟಿಸ್ಕೋಬೇಕು, ಅಲ್ಲಿ ಟಾಯ್ಲೆಟ್ ಹೋಗ್ಬೇಕು ಅನ್ನೋ ಒಂದು ವಿಚಾರ ಅಥವಾ ಅದರ ಅವಶ್ಯಕತೆನ ಯಾರು ಗುರುತಿಸಿಲ್ಲ. ಅಂತ ನರೇಂದ್ರ ಮೋದಿ ಅವರು ಬಂದು ಅದನ್ನ ವಿಚಾರವನ್ನು ಗುರುತಿಸಿ ಸುಮಾರು 3 ಕೋಟಿ ಟಾಯ್ಲೆಟ್ ಕಟ್ಕೊಟ್ಟಿದ್ದಾರೆ ದೇಶದಲ್ಲಿ. ಅಂತ ಆಲೋಚನೆ ಸಣ್ಣ ಸಣ್ಣ ಅವಶ್ಯಕತೆಗಳೆಲ್ಲ ಅವ್ರು ಗುರುತಿಸಿಲ್ಲ, ಅವಶ್ಯಕತೆಗಳನ್ನು ತೀರಿಸಿದ್ದಾರೆ. ಕೋವಿಡ್ ಬಂದಾಗ 80 ಕೋಟಿ ಜನಕ್ಕೆ ಊಟ ಹಕ್ಕಿ ಫ್ರೀ ಹಾಕೊಟ್ಟಿದ್ದಾರೆ, ಸುಮಾರು 200 ಕೋಟಿ ವ್ಯಾಕ್ಸಿನ್ಸ್ ಫ್ರೀ ಹಾಕೊಟ್ಟಿದ್ದಾರೆ. ಇಡೀ ಪ್ರಪಂಚ ಒದ್ದಾಡ್ತಾ ಇದೆ, ಒದ್ದಾಡ್ತಾ ಇತ್ತು ಕೋವಿಡ್ ನಲ್ಲಿ. ಅಂತ ಅದ್ರಲ್ಲಿ ಧೈರ್ಯವಾಗಿ ಬದುಕೋ ಅಂತ ಆಧಾರ ಮಾಡ್ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ. ಈ ರೀತಿ ಹೇಳ್ಕೊಂಡು ಬಂದ್ರೆ ಒಂದಲ್ಲ ಎರಡಲ್ಲ ಎಯಿಂದ ಜೆಡ್ಗಳು ಎಲ್ಲ ಹಾಕೊಂಡಿರ್ಬೋದು. ನರೇಂದ್ರ ಮೋದಿ ಸಾಧನೆಗಳು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಭಾರತೀಯ ಜನತಾ ಪಕ್ಷದ ಕೊಡುಗೆಗಳು, ಅದರ ನೀತಿ, ಅದರ ನಡವಳಿಕೆಗಳ ಬಗ್ಗೆ ದಯವಿಟ್ಟು ತುಂಬಾ ಕ್ಷುಲ್ಲಕವಾಗಿ ಮಾತಾಡ್ಬೇಡಿ. ನೀವು ಕ್ಷುಲ್ಲಕವಾಗಿ ಮಾತಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಇರತಕ್ಕಂಥ ಯುವಕರು, ಹೊಸದಾಗಿ ಬಂದಿರತಕ್ಕಂಥ ವೋಟರ್ಸ್ ಯಾರು ನಮ್ಮಂಥ ಮಕ್ಕಳು, ಅವ್ರು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಆಲೋಚನೆ ಮಾಡೋ ಶಕ್ತಿ ಇದೆ, ಅವರಿಂದ ಮುಂಚಾಮಿ ಅವ್ರು ಗೆದ್ದಿದ್ದಾರೆ, ಬೇರೆ ಪಕ್ಷಗಳಿಂದ ಅಲ್ಲ. ನಿಮಗೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಬೇಕು, ಸಹಾಯ ಮಾಡಬೇಕು ಅಂತ ದಳದವರು ಕಾಂಗ್ರೆಸ್ ಅವ್ರ ಸಹಕಾರ ಕೊಟ್ಟಿರೋದು, ಪ್ರೋತ್ಸಾಹ ಕೊಟ್ಟಿರೋದು ನಿಜಾನೇ. ಯಾಕೆ ನಿಮ್ಗೆ ಆಲೋಚನೆ ಬಂತು 70 ವರ್ಷದಿಂದ ಬರಬೇಕಂತ ಆಲೋಚನೆ ಯಾಕೆ ಬಂತು?
70 ವರ್ಷದಿಂದ ನಿಮ್ಗೆ ಏನೇನು ಸಾಧನೆ ಮಾಡಕ್ ಆಗಿಲ್ಲ, ಸಮಾಜ ಸುಧಾರಣೆ ಮಾಡಕ್ ಆಗಿಲ್ಲ, ದೇಶ ಕಷ್ಟ ಪರಿಸ್ಥಿತಿಯಲ್ಲಿ ಇತ್ತು, ಎಕನಾಮಿಕಲಿ ತುಂಬಾ ವೀಕ್, ಫ್ರಗೈಲ್ ಫೈವ್ ಅಂತ, ಫ್ರಗೈಲ್ ಫೈವ್ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತ ಆರ್ಥಿಕ ಸ್ಥಿತಿ ಇತ್ತು ಪ್ರಪಂಚದಲ್ಲಿ. 5 ದೇಶಗಳು ತುಂಬಾ ಸೂಕ್ಷ್ಮವಾಗಿತ್ತು, ಅದರಲ್ಲಿ ಭಾರತ ಒಂದಾಗಿತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ದೇಶ ತಗೊಂಡ್ಬಂದು ನಿಲ್ತಿದ್ರು ನೀವು. ಇದನ್ನು ಮತ್ತೆ ಸರಿ ಮಾಡಬೇಕು, ಸರಿ ಮಾಡಬೇಕಾದ್ರೆ ಬೇರೆ ಯೋಗ್ಯತೆ ಇಲ್ಲ, ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ಎಲ್ಲಾ ಪಕ್ಷದವರು ಭಾರತೀಯ ಜನತಾ ಪಕ್ಷಕ್ಕೆ ಸಹಾಯ ಕೊಟ್ಟರು. ಅದ್ರಲ್ಲಿ ಲೀಡರ್ಶಿಪ್ ಕೊಟ್ಟಿದ್ದಾರೆ, ಸಾಮಾನ್ಯ ಜನರು ಕೊಟ್ಟಿದ್ದಾರೆ, ಹೊಸದಾಗಿ ಬಂದಿರತಕ್ಕಂಥ ವಿದ್ಯಾವಂತರು ಆಲೋಚನೆ ಮಾಡಿ ಮತ ನೀಡಿದ್ದಾರೆ. ಈವಾಗ ಕೂಡ ವಿದ್ಯಾವಂತರು, ಹೊಸ ಮತದಾರರು, ಆಲೋಚನೆ ಮಾಡೋ ಜ್ಞಾನ ಇರ್ತಕ್ಕಂಥವ್ರು ಎಲ್ಲ ಬುದ್ಧಿಜೀವಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ತಾರೆ. ನೀವು ಯಾವ ರೀತಿ ಎಷ್ಟು ಕ್ಷುಲ್ಲಕವಾಗಿ ನೋಡ್ತಾರೆ ಭಾರತೀಯ ಜನತಾ ಪಕ್ಷನ, ಎಲೆಕ್ಷನ್ ಆಗಿ ರಿಸಲ್ಟ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಜನರ ಪರಿವರ್ತನೆ ಎಷ್ಟು ಯಾವ ಮಟ್ಟಕ್ಕಿದೆ ಅಂತ. ಮತ್ತೆ ಇನ್ನೊಂದು ಮಾತಾಡಿದ್ರೆ ಟಾರ್ಚ್ ಹಾಕೊಂಡು ನೋಡ್ತೀರಾ, ಟಾರ್ಚ್ ಹಾಕೊಂಡು ನೋಡ್ತೀನಿ, ಟಾರ್ಚ್ ಹಾಕೊಂಡು ನೋಡಿದ್ರೆ ಏನು ಚಪ್ಪಲ ಬಿಡ್ಕಾಗತ್ತೇನೆ, ವಜ್ರನ ಮಾಲಿಕನ ಸರಿಯಾಗಿರ್ತಕ್ಕಂಥ ಸಜ್ಜನನ್ನ ಕರ್ಕೊಂಡ್ಬಂದು ನಾಯಕನಾಗಿ ಮಾಡಿ ಸಮಾಜ ಸೇವೆ ಮಾಡಿಸ್ಬೇಕಂದ್ರೆ ಟಾರ್ಚ್ ಹಾಕಿ ಹುಡುಕಬೇಕು, ಇನ್ನೇನು ಹಾಕಿ ಹುಡುಕ್ಬೇಕು, ವರ ಚಿನ್ನ ವರ ನೋಡಿ ನೋಡ್ಬಿಟ್ಟು ಸರಿಯಾಗಿರೋನ್ನ ಕರ್ಕೊಂಡ್ಬಂದು ಅಭ್ಯರ್ಥಿಯಾಗಿ ಮಾಡಬೇಕು. ಹೆಂಗಂದ್ರೆ ಹಂಗೆ ಮಾಡೋಕ್ಕಾಗಲ್ಲ. ಇನ್ನ ಜಾಸ್ತಿ ಮಾತಾಡಿದ್ರೆ ನಿಮಗೆ ಮತ್ತೆ ಮಾತಾಡೋಕೆ ಅವಕಾಶ ಇಲ್ಲ, ಅಷ್ಟು ಮಾತಾಡಿದ್ರೆ ಅಷ್ಟು ಸಂಗತಿಗಳಿದೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ, ನಿಮ್ಮ ನಡವಳಿಕೆಗಳ ಬಗ್ಗೆ ಅದೆಲ್ಲ ಮಾತಾಡೋದು ಬೇಡ. ನಿಮ್ಮ ಸಿದ್ಧಾಂತ ನೀವು ನಿಮ್ಮ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿ, ಸಕ್ರಿಯವಾಗಿ ಸದೃಢವಾಗಿ ಚೆನ್ನಾಗಿ ಮಾಡಿ, ನಿಮ್ಮ ಕೆಲಸ ನಿಮ್ಮ ಪ್ರಯತ್ನ ಮಾಡಿ, ನಾವು ಬೇಡ ಅನ್ನೋದ ಬೇರೆಯವ್ರ ಮೇಲೆ ಇಲ್ಲಿರೋ ಪಾತ್ರಗಳಿಗೆ ಜನರು ದಾರಿ ತೋರಿಸುವಂತಕ್ಕಂಥ ಸಂದರ್ಭಗಳು ಮಾತುಗಳು ದಯವಿಟ್ಟು ನೀವು ಆಡಬೇಡಿ. ಅದು ನಿಮ್ಗೆ ಶೋಭೆ ತರುವಂಥದ್ದಲ್ಲ, ಯಾವುದೇ ಪಕ್ಷಕ್ಕೆ ಶೋಭೆ ತರುವಂಥದ್ದಲ್ಲ, ಮಾತಾಡಬೇಡಿ. ನಮ್ಮ ನಾಯಕರನ್ನ ಮಾತಾಡಿದ್ರೆ ಸಾಕ್ಷಿ ಆಧಾರಗಳಿಂದ ಯಾರು ಮಾತಾಡಿದ್ರ, ಕುಮಾರ ಅಣ್ಣವ್ರ ಕಣ್ಣಲ್ಲಿ ನೀರು ಸೇರೋದು ನಿಜಾನೇ, ಹೆಗಲ ಮೇಲೆ ಕತ್ತಿ ಬಿದ್ದಾಗ ಮಾತಾಡೋ ಕಣ್ಣಲ್ಲಿ ನೀರ್ಬೋದು ನಿಜಾನೇ, ಸಮೃದ್ಧಿ ಮಂಜುನಾಥ್ ಅವರು ಭಾವೈಕ್ಯವಾಗಿ ಮಾತಾಡೋದು ನಿಜಾನೇ, ಅವಾಗಿರ್ತಕ್ಕಂಥ ತೊಂದರೆಗಳು ಅದಾಗಿರ್ತಕ್ಕಂಥ ಭಯ ಆ ಸಂದರ್ಭದಲ್ಲಿ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಪಕ್ಷದಲ್ಲಿ ಕ್ರಿಯೇಟ್ ಮಾಡಿದಂಥ ವಾತಾವರಣಕ್ಕೆ ಅವರು ಭಾವಕರಾಗಿ ಮಾತಾಡಿದ ಸಂಕಟ ಬಂದು ಅದು ನಿಜಾನೇ, ಪ್ರತಿಯೊಂದು ನಿಜಾನೇ. ಮುಸಲ್ಮಾನರು ಬುದ್ಧಿವಂತರು ಅಂದ್ರೆ ನಿಜಾನೇ, ನಿಮ್ಗೆ ಬೇರೆ ಏನು ಉಳಿದಿಲ್ಲ ಅಪಾದನೆ ಹಾಕೋದು ಬಿಟ್ರೆ, ತರ್ಕಕ್ಕೆ ಬೇಕಾದ್ರೆ ಬನ್ನಿ ತರ್ಕ ಮಾಡೋಣ ಅಷ್ಟೇ ಹೊರತಾಗಿ, ನಿಮ್ ವಿಚಾರ ತಿಳಿದ್ರೆ ವಿಚಾರ ತಿಳಿದ ಹೇಳೋಣ, ನಾವು ತಿಳಿದ್ರು ತಿಳ್ಕೊಳ್ತೀವಿ. ನಾವು ತಯಾರಿಗೆ ಭಾರತೀಯ ಜನತಾ ಪಕ್ಷ ಯಾವತ್ತು ಜ್ಞಾನ ಬೆಳೆಸ್ಕೊಳ್ಳೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ. ನಿಮ್ಗೆ ನಮ್ಗೆ ತಿಳಿದಿರೋದನ್ನ ತಿಳಿದಿರ್ಕೊಳ್ಳಿ ಹೇಳಿ ನಾನು ಮಾಡ್ತೀನಿ ಅಷ್ಟೇ ಹೊರತಾಗಿ, ಸುಮ್ಮ ಸುಮ್ಮನೆ ಅಪಾದನೆಗಳು ಮಾಡಬೇಡಿ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಗೆ ನಾನು ಸೂಚನೆ ಕೊಡ್ತೇನೆ. ಮುಳಬಾಳು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ನನ್ನ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ 13ನೇ ತಾರೀಕು ಆದಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ರು. ಆ ಒಂದು ಜನಸ್ತಮವನ್ನು ನೋಡಿ JDS ಅವರಿಗೆ ಕಂಗಾಲಾಗಿದೆ. ಇಷ್ಟು ದಿನ ಅವರು BJP ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಏನನ್ಕೊಂಡಿದ್ರು ಅವ್ರು ಅಂತ ಹೇಳಿದ್ರೆ, ನಾವು JDS ಅವ್ರಿಗೆ ಗೆದ್ದೋಗಿದ್ದೀವಿ, ನಮ್ಗೆ ಯಾರು ಇಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಅನ್ಕೊಂಡಿದ್ರು. ಯಾವಾಗ 13ನೇ ತಾರೀಕು ಅಷ್ಟೊಂದು ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು, ಆಗ ಅವ್ರ ಭಯ ಶುರುವಾಗಿದೆ. ಆ ಭಯದಲ್ಲಿ ಅವರ ನಾಯಕರು BJPಯನ್ನು ದೂರ ನಿಟ್ಟಿನಲ್ಲಿ ನಮ್ಮ ಮುನ್ಷಾಮಣ್ಣ ಅವ್ರನ್ನ ಏಕವಚನದಲ್ಲಿ ಮತ್ತೆ ಅವ್ರು ನಿಂದಿಸಿದ್ದಾರೆ. ಮುನ್ಷಾಮಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ನಿನ್ನೆ ನೆಂಗ್ಲಿನಲ್ಲಿ ಒಂದು ಅಹಿತಕರ ಘಟನೆ ಆಗಿತ್ತು, ನಡಬಾರ್ದಂಥ ಘಟನೆ, ಒಂದು ಕಂಪ್ಲೇಂಟ್ ಆಗಿತ್ತು. ಆ ಕಂಪ್ಲೇಂಟ್ ನಾನೇ ಖುದ್ದಾಗಿ ಹೋಗಿದ್ದೆ. ಅವರು ಆಪೋಸಿಟ್ ಅವ್ರು ಬಂದು ಅವ್ರು ಹೇಳಿದ್ರು ಮುನ್ಷಾಮಣ್ಣ ಅವ್ರ ಬಗ್ಗೆ, ವೇಮಗಲ್ ಕ್ಷೇತ್ರದಲ್ಲಿ 3 ದಿನ ಹಿಂದ್ಗಡೆ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ, ಅಟ್ರಾಸಿಟಿ ಕೇಸ್ ಹಾಕಬಾರ್ದು, ಅದು ಇದು FIR ಮಾಡಬಾರ್ದು, ಅದನ್ನ ಹಂಗೆ ಖುಲಾಸೆ ಮಾಡಿ ಇಬ್ಬರಿಗೂ ಸಮಾಧಾನ ಪಡಿಸು, ಅದನ್ನ ಒಂದು ಭಾವೈಕ್ಯತೆ ತಗ ಬನ್ನಿ ಅಂತ ಹೇಳ್ಬಿಟ್ಟು ನಿಲ್ಸಿರೋರು ಯಾರು ಅಂತೇಳಿ ಅವ್ರು ಹೇಳ್ತಾ ಇದಾರೆ, ಮುನ್ಷಾಮಣ್ಣ ಅವರು ನಿಲ್ಸಿದ್ದಾರೆ. ಈ ತರ ಎಲ್ಲರನ್ನು ಐಕ್ಯತವಾಗಿ ಕರ್ಕೊಂಡು ಹೋಗಿರ್ತಕ್ಕಂಥ ಮುನ್ಷಾಮಣ್ಣ ಅವರು, ಅವ್ರ ಬಗ್ಗೆ ಮಚ್ಚು ಮುನ್ಷಾಮಣ್ಣ ಅಂತ ಮಾತಾಡಿರೋದು ನಿಮ್ಗೆ ಶೋಭೆ ತರತಕ್ಕಂಥದ್ದು ಅಲ್ಲ. ಆಮೇಲೆ ನೀವು ಇಷ್ಟು ದಿನ ಗೆದ್ದಿದ್ದೀರಿ ಅಂತ ಅನ್ಕೊಂಡಿದ್ರಲ್ಲ, ಈಗ BJP ಕಾರ್ಯಕರ್ತರು ಮತ್ತೆ ಮತದಾರರು ಎಲ್ಲ ಸೇರಿ ನನ್ನ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಗೆ ನಡುಕ ಉಂಟಾಗಿ ನೀವು ಈ ತರ ಎಲ್ಲ ಮಾತಾಡಿದ್ದೀರಿ. ನಾನು ನೇರವಾಗಿ ನಿಮ್ಮ ಪಕ್ಷದ ವರಿಷ್ಠರಿಗೆ ಕುಮಾರಸ್ವಾಮಿ ಅವರಿಗೆ ಒಂದು ಕ್ವಶನ್ ಕೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ, ಅದನ್ನ ಅದಕ್ಕೆ ಉತ್ತರ ಹೇಳ್ಬಿಟ್ಟು ಆಮೇಲೆ ನೀವು ಮತದಾರರ ಹತ್ರ ಹೋಗ್ಬಿಟ್ಟು ಮತ ಕೇಳಿ. 2008ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರು CM ಆಗಿದ್ರು. CM ಆಗಿದ್ದಾಗ ಎಲ್ಲ ಬಡ ರೈತರಿಗೆ ಬಡ ಜನಕ್ಕೆ ಒಂದು ಆಮಿಷ ಒಡ್ರು. ಏನು ಅಂತೇಳಿ, ನೀವೇನೇನು ಒಡವೆಗಳನ್ನ ತಗೊಂಡು ಹೋಗ್ಬಿಟ್ಟು ಆಚಾರ ಹತ್ರ ಮತ್ತೆ ಶರ್ಟ್ಗಳ ಹತ್ರ ಇಟ್ಟಿದ್ದೀರಿ ಅವೆಲ್ಲ ನಾನು ಬಿಡಿಸ್ತೀನಿ, ನೀವು ಚಾಪಕಾಗದ ತಗೊಂಡು VA ರಿಪೋರ್ಟ್ RA ರಿಪೋರ್ಟ್ ತಗೊಂಡು ಹೋಗ್ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ಕೊಡ್ರಿ. ಎಲ್ಲ ನಿಮ್ಮ ಒಡವೆಗಳನ್ನ ನಾನು ಬಡ್ಡಿ ರಹಿತ ಬಿಟ್ಬಿಟ್ಟು ನಿಮ್ಮ ಒಡವೆಗಳನ್ನ ಬಿಡಿಸ್ತೀನಿ ಅಂತ ಹೇಳಿದ್ರು. ಅವಾಗ ಬಡವರು ಮತ್ತೆ ರೈತರು ಆಸೆಗೆ ಆ ಒಂದು ಇದಕ್ಕೆ
ಇದಾಗಿ ಎಲ್ರ ಹತ್ರ ಹೋಗ್ಬಿಟ್ಟು ಎಲ್ರೂ ಹೋಗ್ಬಿಟ್ಟು ಛಾಪಕಗಳು ತಗೊಂಡು ವಿ ಎ ರಿಪೋರ್ಟ್ಗಳು ಆರ್ ಎ ರಿಪೋರ್ಟ್ಗಳು ಎಲ್ಲ ತಗೊಂಡು ಹೋಗ್ಬಿಟ್ಟು ಡೆಪ್ಯೂಟಿ ತಹಸೀಲ್ದಾರ್ ಅವರ ರಿಪೋರ್ಟ್ಗಳು ತಗೊಂಡೋಗ್ಬಿಟ್ಟು ಸರ್ಕಾರಕ್ಕೆ ಕೊಟ್ಟರು. ಎಷ್ಟು ಜನಕ್ಕೆ ನೀವು ಒಡವೆಗಳಿಗೆ ಬಿಡಿಸ್ಕೊಟ್ಟಿದ್ದೀರಿ? ಒಂದು ಒಡವೆ ಏನಾದರೂ ಬಿಡಿಸಿದ್ದೀರಾ? ಇದಕ್ಕೆ ನೀವು ಉತ್ತರ ಕೊಟ್ಟು ಆಮೇಲೆ ನಿಮ್ಮ ಮತದಾರ ಹತ್ರ ಹೋಗ್ಬಿಟ್ಟು ಮತ ಕೇಳ್ರಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮತ ಕೇಳೋ ನೈತಿಕತೆನೇ ಈ ಮುಳಬಾಗ್ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಮುನಿಸ್ವಾಮಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಫಸ್ಟ್ ನೀವು ಮತದಾರರಿಗೆ ಇದು ಈ ಕ್ವಶನ್ಗೆ ಆನ್ಸರ್ ಕೊಟ್ಬಿಟ್ಟು ಆಮೇಲೆ ನೀವು ಮತ ಕೇಳ್ರಿ. ನೀವೇನು ಅಳೋದು ಮತ್ತೆ ನಿಮ್ಮ ಕುಟುಂಬದ ಬಗ್ಗೆನೇ ಮಾತಾಡೋದು, ಮತದಾರನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಇದೆಲ್ಲ ಬಿಟ್ಬಿಡ್ರಿ. ನನ್ನ ಹೆಣ ಹೋಗುತ್ತೆ ಇಲ್ಲಿ ನಾನು ಗೆದ್ದಿಲ್ಲ ಅಂತ ಹೇಳಿದ್ರೆ ಏನ್ ನೋಡಿ ನಿಮ್ಮನ್ನು ಗೆಲ್ಲಿಸ್ಬೇಕು? ಏನ್ ಕಾರ್ಯಕ್ರಮ ಮಾಡಿದೀರಿ ಅಂತೇಳಿ ನಿಮ್ಗೆ ಮತ ಕೊಡ್ಬೇಕು? ಇಲ್ಲೇನಾದ್ರೂ ರಸ್ತೆಗಳು ತಂದಿದ್ದೀರಾ, ಹಾಸ್ಪಿಟಲ್ ತಂದಿದ್ದೀರಾ? ನಿಮ್ ಸರ್ಕಾರ ಇದ್ದಾಗ, ನಿಮ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನೀವು ಇಲ್ಲಿ ಶಾಸಕರಾಗಿ ಸೋತಿದ್ರಲ್ಲ, ಹಾಕೊಂಬರೋದು ಅನುದಾನಗಳು ನಿಮ್ ಸಿಎಂ ಇದ್ರಲ್ಲ, ಹೋಗಿ ಹಾಕೊಂಬರೋದು ಅನುದಾನಗಳು, ಹಾಸ್ಪಿಟಲ್ ಕಟ್ಟೋದು, ರಸ್ತೆಗಳು ಹಾಕೋದು, ಇಲ್ಲಿ ಇರ್ತಕ್ಕಂತ ವ್ಯವಸ್ಥೆಯನ್ನು ರೆಡಿ ಮಾಡಿಸೋದು. ಅವಾಗ ಏನು ನಿಮ್ಗೆ ಏನು ಮಾಡಕ್ ಆಗ್ಲಿಲ್ಲ, ಈಗ ವೇದಿಕೆ ಸಿಕ್ಕಿದೆ ಅಂತೇಳಿ ಈಗ ಬಿಜೆಪಿಗೆ ಹೆಚ್ಚಿನ ಮತ ಹೆಚ್ಚಿನ ಜನರು ಮತ್ತೆ ಅವರ ಒಂದು ಪ್ರೀತಿ ವಿಶ್ವಾಸ ಬಿಜೆಪಿ ಸಿಗ್ತಾ ಇದೆ ಅಂತೇಳಿ ಬಿಜೆಪಿನ ನೀವು ಏಕವಚನದಲ್ಲಿ ಮತ್ತೆ ಬಿಜೆಪಿ ನಾಯಕರನ್ನ ಏಕವಚನದಲ್ಲಿ ಮಾತಾಡೋದು ನಿಮ್ಗೆ ಸರಿ ತರಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಯಾರಾದರೂ ಫಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಕ್ಷೇತ್ರದಲ್ಲಿ ಮತ ಕೇಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮತ ಕೇಳೋ ನೈತಿಕತೆನೇ ಇಲ್ಲ. ಖಂಡಿತ ಕಂಡಿದೆ ಅವರು ಜೆ ಡಿ ಎಸ್ ಪಕ್ಷಕ್ಕೆ ಒಂದ್ ನಿಮಿಷ ಇಲ್ಲ, ನೀವು ಅವ್ರಿಗೂ ನಿಮ್ಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ಈ ಕ್ಷೇತ್ರದಲ್ಲಿ ಇದ್ದಾಗ ಅವರು ಎಲ್ಲಾ ಪಾರ್ಟಿಯನ್ನು ಒಗ್ಗೂಡಿಸ್ಕೊಂಡು ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದು, ನೀವು ಇದನ್ನು ಗುರುತಿಸ್ಕೋಬೇಕಾಗತ್ತೆ. ಆವಾಗ ನಮ್ಮ ಆಲಂಗೂರು ಸೀನನ್ ಅವರು ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಅವಾಗ ಕೂಡ ಬಿಜೆಪಿ ಸರ್ಕಾರದ್ದು ಬಿಜೆಪಿ ಪಕ್ಷದ್ದು ಕೊಡುಗೆ ಇದೆ, ನೀವು ಇದನ್ನು ಮರಿಬಾರ್ದು. ಕಾಂಗ್ರೆಸ್ ಸರ್ಕಾರದಲ್ಲ ನೀವು, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲ ನಿಮ್ಮ ಸೀನಣ್ಣ ಮಿನಿಸ್ಟರ್ ಆಗಿದ್ದು, ನಮ್ಮ ಬಿಜೆಪಿ ಸರ್ಕಾರದ ಇದ್ದಾಗೆ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗೆ ಮಿನಿಸ್ಟರ್ ಆಗಿದ್ದು, ಅವಾಗ ಕಾರ್ಯಕ್ರಮಗಳು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷದ್ದು ಕೂಡ ಕೊಡುಗೆ ಹೆಚ್ಚಿದೆ ಅನ್ನೋದು ಜೆ ಡಿ ಎಸ್ ಅವ್ರು ಮರಿಬಾರ್ದು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ.